ನಮಸ್ಕಾರ. ಇಂದು ನಾವು ಹಾರ್ವರ್ಡ್ ಸ್ಕೂಲ್ ಎಕ್ಸಲೆನ್ಸ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ನರಹರಿ ಸರ್ ರವರು ಆಗಮಿಸಿದ್ದಾರೆ. ಸರ್, ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದೇ? ಖಂಡಿತವಾಗಿ ಕೇಳಬಹುದು. ಪ್ರಶ್ನೆ ಕೇಳಿ. ಕನ್ನಡ ನಾಡು ನುಡಿಯನ್ನು ಉಳಿಸುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರವೇನೆಂದು ತಿಳಿಸ್ತೀರಾ? ವಿದ್ಯಾರ್ಥಿ ಅಂದ ಮೇಲೆ ವಿದ್ಯೆಯನ್ನು ಅಪೇಕ್ಷೆ ಪಡೋನು ಅಂತ ಅರ್ಥ. ವಿದ್ಯೆಯನ್ನು ಅಪೇಕ್ಷೆ ಪಡೋನು ಅಂದರೆ ಭಾಷೆಯನ್ನು ಕಲಿಯಲಿಕ್ಕೆ ಸಿದ್ಧವಾಗಿದ್ದಾನೆ ಅಂತ ಅರ್ಥ. ಭಾಷೆ ಕಲಿಯಲಿಕ್ಕೆ ಸಿದ್ಧವಾಗಿದ್ದಾನೆ ಅಂದರೆ ಮಾತೃಭಾಷೆಯನ್ನು ಕಲಿಯಲಿಕ್ಕೂ ಸಿದ್ಧವಾಗಿದ್ದಾನೆ ಅಂತ ಮತ್ತೊಂದು ಅರ್ಥ. ಅಂದಮೇಲೆ ಕನ್ನಡವನ್ನು ಕಲಿಯುವಂತಹದ್ದು ಕೂಡ ವಿದ್ಯಾರ್ಥಿಯ ಒಂದು ಆದ್ಯತೆಯ ಮತ್ತು ಪ್ರಾಥಮಿಕವಾದಂಥ ಹೊಣೆಗಾರಿಕೆ. ಆದ್ದರಿಂದ ಅವರು ಕನ್ನಡವನ್ನು ತುಂಬ ಚೆನ್ನಾಗಿ ಕಲಿಯಬೇಕು, ಒಳ್ಳೆಯ ಭಾಷೆಯ ಅಸ್ಥಿವಾರವನ್ನು ಹಾಕಿಕೊಳ್ಳಬೇಕು. ಖಂಡಿತವಾಗಿ ನಾನು ಪ್ರಿನ್ಸಿಪಾಲ್ ಆಗಿದ್ದೆ, ಈಗ ಆಗಿಲ್ಲ. ನನಗೆ ಸಿಕ್ಕಿದ್ದು ವಿದ್ಯಾರ್ಥಿಗಳಲ್ಲ, ನನಗೆ ಸಿಕ್ಕಿದವರು ವಿದ್ಯಾರ್ಥಿ ಶಿಕ್ಷಕರು ಶಿಕ್ಷಕಿಯರು. ಒಂದೇ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕರು ಆಗಲಿಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಬೋಧನೆಯ ತರಬೇತಿಯನ್ನು ನಮ್ಮಲ್ಲಿ ಪಡೆದವರು ಬಹಳ ಮಂದಿ ಇದ್ದಾರೆ. ಅದರ ಅನುಭವಗಳನ್ನು ಕೆಲವನ್ನು ಮರೆಯದಂತಹ ಉದಾಹರಣೆಗಳನ್ನು ಹೇಳಿ ಅಂತ ನೀವು ಕೇಳಿದ್ದು ಸಹಜ. ಅಂತಹ ಸಂದರ್ಭಗಳು ಹೆಚ್ಚಾಗಿ ತರಗತಿಗಳಿಗೆ ಸಂಬಂಧಪಟ್ಟದ್ದು. ನನ್ನ ವಿದ್ಯಾರ್ಥಿ ಶಿಕ್ಷಕರು ತರಗತಿಗಳಲ್ಲಿ ಮುಂಬರುವ ಶಿಕ್ಷಕರಾಗ್ತಕ್ಕಂತಹ ಆರಂಭಿಕ ಲಕ್ಷಣಗಳನ್ನು ತೋರಿಸುವಂತಹ ಸನ್ನಿವೇಶಗಳು ಅನೇಕ ಇತ್ತು. ಒಂದೆರಡನ್ನು ಹೇಳಿದರೆ ಉಳಿದದ್ದಕ್ಕೆ ಅನ್ಯಾಯ ಮಾಡಿದಾಗುತ್ತೆ. ಅವೆಲ್ಲವೂ ಕೂಡ ಪರಿಣಾಮಕಾರಿಯಾಗೇ ಇದ್ದವು. ಆದರೂ ನಿಮ್ಮ ಕುತೂಹಲಕ್ಕೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಯಾವ ಶಿಕ್ಷಕರು ಮಕ್ಕಳಲ್ಲಿ ಪ್ರಶ್ನೆಗಳ ಮೂಲಕ ಹೆಚ್ಚು ಹೆಚ್ಚು ಉತ್ತರಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ? ವಿದ್ಯಾರ್ಥಿಗಳೇ ಗಮನಿಸಿ ಉತ್ತರ ಅವರೇ ನೀಡುವಂತಹದ್ದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅಂತಹ ಶಿಕ್ಷಕರೆಲ್ಲರೂ ಯಶಸ್ವಿಗಳಾಗ್ತಾರೆ. ಅಂತಹ ಶಿಕ್ಷಕ ಶಿಕ್ಷಕಿಯರು ನಮ್ಮ ಸಂಸ್ಥೆಯಲ್ಲಿ ಬಹಳ ಮಂದಿ ಕಲಿತು ಬೆಳೆದು ಹೋಗಿ ಶಿಕ್ಷಕರಾಗಿ ಪೂರ್ಣಾವಧಿ ಬೋಧನೆ ಮಾಡಿ ಒಳ್ಳೆಯ ಹೆಸರು ತಕ್ಕೊಂಡಿದ್ದಾರೆ. ಯಾಕೆ ಅಂದರೆ ನಾವು ಒಳ್ಳೆಯ ಶಿಕ್ಷಕ ಶಿಕ್ಷಕಿಯರಾಗಬಲ್ಲು ಎನ್ನುವ ಆರಂಭಿಕ ಲಕ್ಷಣಗಳನ್ನು ಅವರು ಈ ತರಬೇತಿ ಕಾಲದಲ್ಲೇ ತೋರಿಸಿದ್ರು. ಅದಷ್ಟು ಬಿಟ್ಟರೆ ಸ್ಪಷ್ಟವಾಗಿ ಒಂದೊಂದೇ ಉದಾಹರಣೆ ಕೊಡಲಿಕ್ಕೆ ಈ ಕಡಿಮೆ ಅವಧಿಯಲ್ಲಿ ಸಾಧ್ಯ ಆಗೋದಿಲ್ಲ. ಹೌದಾ? ಧನ್ಯವಾದಗಳು. ನಮಸ್ಕಾರ. ಬದಲಾಗುತ್ತಿರುವ ಸಮಾಜದಲ್ಲಿ ಕನ್ನಡವನ್ನು ಹೇಗೆ ಉಳಿಸಬಹುದು ಎಂಬುದನ್ನು ಸ್ವಲ್ಪ ತಿಳಿಸ್ತೀರಾ ಸರ್? ಬದಲಾಗುತ್ತಿರುವ ಸಮಾಜದಲ್ಲಿ ಕನ್ನಡವನ್ನು ಹೇಗೆ ಉಳಿಸಬಹುದು ಅನ್ನುವುದು ನಿಮ್ಮ ಪ್ರಶ್ನೆ. ಕನ್ನಡವನ್ನು ಉಳಿಸುವುದಕ್ಕೆ ಬದಲಾಗುತ್ತಿರುವ ಸನ್ನಿವೇಶ ಅನ್ನೋದು ಮುಖ್ಯವಲ್ಲ, ಬದಲಾಗಬೇಕಾದ್ದು ನಾವು ಅನ್ನೋದು ಮುಖ್ಯವಾಗುತ್ತೆ. ಭಾಷೆ ಬದಲಾಗುವುದಿಲ್ಲ, ಭಾಷೆ ಬಳಕೆ ಮಾಡೋರು ಬದಲಾಗ್ತಾ ಇದ್ದಾರೆ. ಭಾಷೆಯ ಬೇರು ನಮ್ಮಲ್ಲಿ ಆಳವಾಗಿ ಇದ್ದರೆ ಕಾಲ ಬದಲಾದರೂ ಭಾಷೆ ಬೆಳೆಯುತ್ತೆ, ಭಾಷೆ ಮುಂದಕ್ಕೆ ಹೋಗುತ್ತೆ ಅದು. ಆದರೆ ಭಾಷೆಯ ಬಳಕೆಯ ಅಭ್ಯಾಸವೇ ನಮಗೆ ಕಡಿಮೆ ಆಗಿಬಿಟ್ರೆ ಅದು ಭಾಷೆ ಹೇಗೆ ಬೆಳೆದಿತ್ತು? ಭಾಷೆಯನ್ನು ನಾವು ಬೆಳೀತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭಾಷೆ ಬಳಸುವವರ ಮನೋಭಾವ ಬದಲಾಗಬೇಕು ಅಂತ ಹೇಳಬಹುದು ಅಂತ ಅನಿಸುತ್ತೆ. ಸರಿಯಾ? ಸರಿ, ಧನ್ಯವಾದಗಳು. ನಮಸ್ಕಾರ. ನೀವು ಒಬ್ಬರು ದೊಡ್ಡ ಕವಿ ಹಾಗೂ ಲೇಖಕರು. ಮುಂದೆ ನಾವು ನಿಮ್ಮ ಹಾಗೆ ದೊಡ್ಡ ಕವಿ ಆಗಲು ಏನು ಸಲಹೆಯನ್ನು ನೀಡುತ್ತೀರಾ ಸರ್? ನಾನು ಬರೆಯಲಿಕ್ಕೆ ಶುರು ಮಾಡಿದಾಗ ದೊಡ್ಡ ಕವಿ ದೊಡ್ಡ ಬರಹಗಾರನಾಗ್ತಾನೆ ಅಂತ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಇನ್ನೂ ಬರವಣಿಗೆಯ ಪ್ರಾರಂಭದಲ್ಲಿ ನಾವು ನಮ್ಮನ್ನು ಅದರಲ್ಲಿ ಆಳವಾಗಿ ತೊಡಗಿಸ್ಕೋಬೇಕು. ನಾನು ಬರೆದದ್ದೆಲ್ಲ ಅದು ಗದ್ಯ ಆಗಿರಲಿ ಪದ್ಯ ಆಗಿರಲಿ ತುಂಬ ಚೆನ್ನಾಗಿದೆ ಅನ್ನೋ ಭಾವನೆ ಇಟ್ಕೋಬಾರ್ದು. ಬರೆದು 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 ಅಳಿಸ್ಬೇಕು, ಹರಿದು ಹಾಕಬೇಕು. ಚೆನ್ನಾಗಿ ಬರೆಯುವ ಹಂತ ಬರುವವರೆಗೂ ಈ ಕೆಲಸ ಮಾಡ್ತಿರಬೇಕು. 10 ನಾವು ಬರೆದ್ರೆ ಅದರಲ್ಲಿ 1 ಪ್ರಕಟಣೆಗೆ ಯೋಗ್ಯವಾಗಿ ಇರಬಹುದು. ಹಾಗೆ ಅದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿ ಬೆಳೆಸ್ಕೊಂಡು ಬರಬೇಕು. ಅದು ಬಾಲ್ಯದಿಂದಲೇ ಬಂದಿದ್ದರೆ, ಅದೊಂದು ಹವ್ಯಾಸ ಆಗಿದ್ದರೆ, ಹವ್ಯಾಸ ಅಭ್ಯಾಸವಾದರೆ, ಅಭ್ಯಾಸ ಒಂದು ಕ್ರಮ ಆದರೆ, ಆ ಕ್ರಮ ಬಲಿತರೆ, ಆಗ ಅದರಲ್ಲಿ ಗುಣಮಟ್ಟ ತಾನಾಗಿಯೇ ಬರ್ತದೆ. ಏನು ಬರೆದರೆ ಜನಗಳಿಗೆ ಬೇಗ ಚೆನ್ನಾಗಿ ಪರಿಣಾಮಕಾರಿಯಾಗಿ ತಲುಪುತ್ತೆ ಅನ್ನುವುದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ದೊಡ್ಡ ಕವಿ ಆಗಬೇಕು, ದೊಡ್ಡ ಬರಹಗಾರನಾಗಬೇಕು ಅಂತ ಬರಲಿಕ್ಕೆ ಹೋಗಬಾರ್ದು ಆರಂಭದಲ್ಲಿ.
ನಾನು ಸಣ್ಣ ಬರಹಗಾರನೇ ಆದರೂ ಕೂಡ ಚೆನ್ನಾಗಿ ಬರೆಯೋನು ಅಂತ ಆಗಬೇಕು. ಸಣ್ಣ ಸಣ್ಣದ್ದೇ ಚೆನ್ನಾಗಿ ಬರೆದ್ರೆ ಮುಂದೆ ದೊಡ್ಡ ದೊಡ್ಡದನ್ನು ಇನ್ನೂ ಚೆನ್ನಾಗಿ ಬರೀಬಹುದು. ಅದರಿಂದ ಭರವಸೆ ನಿಮ್ಮಲ್ಲೇ ನೀವಿಟ್ಕೊಂಡು ಬರೆಯುವನ್ನು ಅಭ್ಯಾಸ ಮಾಡಬೇಕು, ಓದುವುದನ್ನು ಅಭ್ಯಾಸ ಮಾಡಬೇಕು. ಎಷ್ಟು ಓದಿದರೂ ಸಾಲದು, ಎಷ್ಟು ಬರೆದರೂ ಸಾಲದು. ಧನ್ಯವಾದಗಳು.